ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹುರ್ತಿಯ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಇರುವಂತಹ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ ರೈತರಿಗೆ ಬಹಳ ವಿಶೇಷವಾಗಿರುವಂತಹ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರು ಅರ್ಜಿಗಳನ್ನು ಸಲ್ಲಿಸಿ ಈ ಎಲ್ಲ ಲಾಭಗಳನ್ನು ಪಡೆಯಬಹುದು ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಹೇಗೆ ಇದ್ದಾವೆ ಹಾಗೂ ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕು ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳಿಸ್ಕೊಡ್ತೇನೆ ರೈತರು ತಮ್ಮ ಕೃಷಿ ಜಮೀನಿನಲ್ಲಿ ಹೊಂಡ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಹಣ ಬೇಕಾಗತ್ತೆ ಸೊ ಹಾಗಾದರೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಕೃಷಿ ಹೊಂಡನ ನಿರ್ಮಾಣ ಮಾಡಬಹುದು ಸೊ ಹೊಂಡಕ್ಕೆ ಸುತ್ತಬೇಕಾದ್ರೆ ಆಲ್ರೆಡಿ ನಿಮ್ಮ ಹತ್ರ ಹೊಂಡ ಇದ್ದರೆ ಆ ಹೊಂಡಕ್ಕೆ ಸುತ್ತಲೂ ತಂತಿ ಬೇಲಿಯ ಅವಶ್ಯಕತೆ ನಿಮಗೆ ಇದ್ದರೆ ನೀವು ಕೂಡ ಅರ್ಜಿ ಸಲ್ಲಿಸಿ ತಂತಿ ಬೇಲಿಯನ್ನು ಪಡೆಯಬಹುದು ಹಾಗೂ ಆಲ್ರೆಡಿ ನಿಮ್ಮ ಹತ್ರ ಹೊಂಡ ಇದೆ ತಂತಿ ಬೇಲಿ ಕೂಡ ಇದೆ ಎಲ್ಲ ಸರಿಯಾಗಿದೆ ನೀರನ್ನು ಹೊಂಡದಿಂದ ಮೇಲೆ ಎತ್ತಲು ಸೊ ನಿಮಗೆ ಪಂಪ್ಸೆಟ್ನ ಅವಶ್ಯಕತೆ ಇದ್ದರೆ ಅರ್ಜಿ ಸಲ್ಲಿಸಿ ನೀವು ಪಂಪ್ಸೆಟ್ ಪಡೆದುಕೊಳ್ಳಬಹುದು ಹಾಗೆಯೂ ನಿಮ್ಮ ಜಮೀನಿನ ಒಂದು ಬದು ನಿರ್ಮಾಣ ನಿಮ್ಮ ಕೃಷಿ ಜಮೀನಿನ ಒಂದು ಬದು ನಿರ್ಮಾಣ ಮಾಡಲು ಅರ್ಜಿ ಸಲ್ಲಿಸ್ಬೌದು ಹಾಗೂ ನಿಮ್ಮ ಜಮೀನಿನಲ್ಲಿ ಹೊಂಡನೂ ಇದೆ ಎಲ್ಲನೂ ಇದೆ ಆದರೆ ಹನಿ ನೀರಾವರಿ ಮಾಡಲು ನಿಮಗೆ ಆರ್ಥಿಕ ಸಹಾಯಧನ ಬೇಕಾದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಬನ್ನಿ ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನು ಇದರ ವಿಶೇಷ ಮಾಹಿತಿ ಅಂತ ತಿಳಿಸಿಕೊಡ್ತೇನೆ ಕೃಷಿ ಭಾಗ್ಯ ಎನ್ನುವಂತಹ ಈ ಒಂದು ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ನಾಲ್ಕು ಜಿಲ್ಲೆಗಳ ಒಂದು ನೂರು ಆರು ತಾಲೂಕುಗಳಲ್ಲಿ ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನ ಮಾಡಲಾಗಿದೆ ಸೊ ಅರ್ಜಿ ಸಲ್ಲಿಕೆಗೆ ನೋಡ್ಬೋದು ಇಲ್ಲಿ ಕ್ಷೇತ್ರ ಬದು ನಿರ್ಮಾಣ ಕೃಷಿ ಹೊಂಡ ತಯಾರಿಕೆ ಹಾಗೂ ಕೃಷಿ ಹೊಂಡ ಸುತ್ತಲೂ ತಂತಿ ಬೇಕಾಗತ್ತೆ ಇಲ್ಲಿ ಹಾಗೂ ಕೃಷಿ ಹೊಂಡದಿಂದ ನೀರು ಮೇಲೆತ್ತಲು ಪಂಪ್ಸೆಟ್ ನೀಡ್ತಾರೆ ಹಾಗೂ ನೀರನ್ನು ಬೆಳೆಗೆ ಹಾಯಿಸಲು ಸೂಕ್ಷ್ಮ ತುಂತುರು ಹನಿ ನೀರಾವರಿ ಯೋಜನೆ ಕೂಡ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಅರ್ಜಿಗಳನ್ನು ಸಲ್ಲಿಸಲು ನೀವು ಏನು ಮಾಡಬೇಕಂದ್ರೆ ಮೊದಲು ನಿಮ್ಮ ಹತ್ರ ದಾಖಲೆಗಳೇನು ಬೇಕು ಅದನ್ನು ತಿಳಿಸ್ಕೊಡ್ತೇನೆ ರೈತರ ಒಂದು ಅರ್ಜಿ ಇರುತ್ತೆ ಆ ಒಂದು ಅರ್ಜಿ ತುಂಬಬೇಕು ರೈತರ ಭಾವಚಿತ್ರ ಹಾಗೂ ಎಫ್ ಐ ಡಿ ಇಲ್ಲವಾದಲ್ಲಿ ಎಫ್ ಐ ನೀವು ಕ್ರಿಯೇಟ್ ಮಾಡ್ಕೋಬೇಕು ಹಾಗೂ ಜಾತಿ ಪ್ರಮಾಣ ಪತ್ರ ಹಾಗೂ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಹಾಗೂ ನಿಮ್ಮ ಒಂದು ಎಫ್ ಐ ಡಿ ಇರಬೇಕು ಹಾಗೂ ಪಹಣಿ ಪ್ರತಿ ನಿಮ್ಮ ಜಮೀನಿನ ಒಂದು ಪಹಣಿ ಉತ್ತಾರೆ ಆರ್ ಟಿ ಸಿ ಕೂಡ ಅಂತಾರೆ ಸೊ ಇವುಗಳನ್ನೆಲ್ಲ ರೆಡಿ ಮಾಡಿ ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕಂದ್ರೆ ಅರ್ಜಿ ಸಲ್ಲಿಕೆ ಅರ್ಹ ರೈತರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವುದು ಸ್ವೀಕೃತವಾದ ಅರ್ಹರ ಅರ್ಜಿಗಳ ಜ್ಯೇಷ್ಠತೆ ಅನ್ವಯ ಹಾಗೂ ಹೋಬಳಿಗೆಗೆ ನಿಗದಿಪಡಿಸಿದ ಗುರಿಗಳನ್ವಯ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುವುದು ನೀವೇನು ಅರ್ಜಿ ಸಲ್ಲಿಸ್ತೀರ ಅದರಲ್ಲಿ ಯಾವೆಲ್ಲ ಫಲಾನುಭವಿಗಳಿದ್ದಾವೆ ಯಾವೆಲ್ಲ ರೈತರು ಅರ್ಹರಿದ್ದಾರೆ ಈ ಒಂದು ಯೋಜನೆಗೆ ಅವರಿಗೆ ಈ ಒಂದು ಯೋಜನೆಯ ಲಾಭ ಸಿಗತ್ತೆ ಸೊ ರೈತರು ತಮ್ಮ ಹತ್ತಿರದ ಈ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದಂತ ಹೇಳಿದ್ದಾರೆ ಸೊ ಈ ಒಂದು ಯೋಜನೆಯಡಿಯಲ್ಲಿ ಲಾಭ ಪಡೆದುಕೊಳ್ಳಲು ಇಚ್ಛಿಸುವಂತಹ ರೈತರು ಈ ಒಂದು ಯೋಜನೆಯ ಅರ್ಜಿ ಹಾಕಿ ಹಾಗೂ ಇದರ ಒಂದು ಲಾಭ ಪಡೆದುಕೊಳ್ಳಬೇಕಂತ ನಾವು ಈ ಒಂದು ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬಹುದು ಅಥವಾ ಇಂದಿನ ದಿನಪತ್ರಿಕೆಯಲ್ಲೂ ಕೂಡ ಇದರ ಒಂದು ಮಾಹಿತಿ ಬಂದಿದೆ ಅಲ್ಲೂ ಕೂಡ ಚೆಕ್ ಮಾಡಿಕೊಳ್ಳಬಹುದು ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ರೈತರ ಒಂದು ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾರಿಗೆ ಕೃಷಿ ಹೊಂಡ ನಿರ್ಮಾಣ ಮಾಡಬೇಕಾಗಿದೆ ಯಾರಿಗೆ ಹೊಂಡಕ್ಕೆ ಸುತ್ತಲೂ ತಂತಿ ಬೇಲಿ ಬೇಕಾಗಿದೆ ಯಾರು ನೀರು ಮೇಲೆತ್ತಲು ಪಂಪ್ಸೆಟ್ ಬೇಕಾಗಿದೆ ಅವರೆಲ್ಲರೂ ಈ ಒಂದು ಯೋಜನೆಯ ಲಾಭ ಪಡೆದುಕೊಳ್ಳಲಿ ಅಂತ ವಿಡಿಯೋ ಮಾಡಿದ್ದೇವೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು